ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್. ಇವತ್ತು ಅಧ್ಯಾಯ 2 ಅನುಭೋಗಿಯ ವರ್ತನೆ ಸಿದ್ಧಾಂತದ ಮುಂದುವರೆದ ಭಾಗ, ಸ್ಥಿತಿಸ್ಥಾಪಕತ್ವ ಮತ್ತು ವೆಚ್ಚ ಅನ್ನುವಂತಹದ್ದು. ಇಲ್ಲಿ ಪ್ರಮುಖವಾಗಿ ಹಿಂದಿನ ಅಧ್ಯಾಯದಲ್ಲಿ ನಾವು ಸ್ಥಿತಿಸ್ಥಾಪಕತ್ವ ಅಂದ್ರೆ ಏನು ಅನ್ನುವಂಥದ್ದನ್ನ ನಾವು ತಿಳಿದುಕೊಂಡಿದ್ದೇವೆ. ಸ್ಥಿತಿಸ್ಥಾಪಕತ್ವ ಅಂತಂದ್ರೆ ಬೆಲೆಯಲ್ಲಿನ ಶೇಕಡಾವಾರು ಬದಲಾವಣೆಯಿಂದ ಬೇಡಿಕೆಯಲ್ಲಾಗುವ ಶೇಕಡಾವಾರು ಬದಲಾವಣೆಯನ್ನ ನಾವು ಬೆಲೆ ಬೇಡಿಕೆಯ ಸ್ಥಿತಿಸ್ಥಾಪಕತ್ವ ಎಂದು ಕರೆಯುತ್ತೇವೆ ಅನ್ನುವಂಥದ್ದು. ಈಗ ಈ ಸ್ಥಿತಿಸ್ಥಾಪಕತ್ವ ಮತ್ತು ವೆಚ್ಚ ಇವು ಎರಡರ ನಡುವೆ ಒಂದು ನಿಕಟವಾದಂತಹ ಸಂಬಂಧ ಇದೆ ಅನ್ನುವಂಥದ್ದನ್ನ ನಾವು ಯಾವ ರೀತಿಯಾದಂತಹ ಸಂಬಂಧ ಇದೆ ಅನ್ನುವಂಥದ್ದನ್ನ ಈ ಒಂದು ಅವಧಿಯಲ್ಲಿ ನಾವು ಚರ್ಚೆಯನ್ನ ಮಾಡುವಂತಹದ್ದು. ಸಾಮಾನ್ಯವಾಗಿ ಯಾವುದೇ ಒಂದು ಸರಕಿನ ಬೆಲೆಯಲ್ಲಿ ಬದಲಾವಣೆಯಾದಂತೆ ಒಬ್ಬ ಅನುಭೋಗಿಯು ಸರಕುಗಳ ಮೇಲೆ ಮಾಡುವ ವೆಚ್ಚವೂ ಕೂಡ ಬದಲಾವಣೆಯಾಗುತ್ತಾ ಹೋಗುತ್ತದೆ. ಸಾಮಾನ್ಯವಾಗಿ ನಾವು ಹೇಳುತ್ತೇವೆ, ಒಂದು ಸರಕಿನ ಬೆಲೆ ಹೆಚ್ಚಾದರೆ ಅನುಭೋಗಿಯು ಆ ಸರಕಿನ ಮೇಲೆ ಮಾಡುವ ವೆಚ್ಚವೂ ಕೂಡ ಬದಲಾವಣೆಯಾಗುತ್ತದೆ ಅಂತೇಳಿ ನಾವು ಸಾಮಾನ್ಯವಾಗಿ ಅರ್ಥೈಸಬಹುದು. ಆದರೆ ಈಗ ಯಾವುದೇ ಒಂದು ಸರಕಿನ ಬೆಲೆಯಲ್ಲಿ ಬದಲಾವಣೆಯಾದಾಗ ಬೇಡಿಕೆ ಯಾವ ರೀತಿಯಾಗಿ ಪ್ರತಿಕ್ರಿಯಿಸುತ್ತದೆ ಅನ್ನುವಂಥದ್ದು. ಯಾಕಂತಂದ್ರೆ ಬೆಲೆ ಹೆಚ್ಚಳ ಆಯಿತು ಅಂತಂದ್ರೆ ನಾವು ಕೊಂಡುಕೊಳ್ಳುವ ಪ್ರಮಾಣ ಅದೇ ರೀತಿಯಾಗಿ ಮುಂದುವರಿಯುತ್ತದೆಯೋ ಅಥವಾ ಕಡಿಮೆಯಾಗುತ್ತದೆ ಅನ್ನುವಂಥದ್ದು. ಒಂದು ಸರಕಿನ ಬೆಲೆ ಕಡಿಮೆಯಾದಾಗ ಆ ಒಂದು ಸರಕನ್ನ ಕೊಂಡುಕೊಳ್ಳುವ ಪ್ರಮಾಣ ಹೆಚ್ಚಾಗುತ್ತದೆಯೋ ಅಥವಾ ಅದೇ ಪ್ರಮಾಣದಲ್ಲಿ ಮುಂದುವರಿಯುತ್ತದೆ. ಅಂದ್ರೆ ಬೆಲೆಯಲ್ಲಿನ ಬದಲಾವಣೆಯಿಂದ ಬೇಡಿಕೆಯಲ್ಲಿ ಆಗುವ ಬದಲಾವಣೆ ಯಾವ ಪ್ರಮಾಣದಲ್ಲಿದೆ ಅನ್ನುವುದರ ಆಧಾರದ ಮೇಲೆ ವೆಚ್ಚವು ನಿರ್ಧರಿಸಲ್ಪಡುತ್ತದೆ. ಆದ್ದರಿಂದ ಇವತ್ತು ನಾವು ಬೆಲೆ, ಬೇಡಿಕೆ ಮತ್ತು ಅನುಭೋಗಿಯ ವೆಚ್ಚ ಇವುಗಳನ್ನ ಕುರಿತು ಅಭ್ಯಾಸವನ್ನ ಮಾಡುವಂತಹದ್ದು. ಈ ಒಂದು ಕೋಷ್ಟಕದಲ್ಲಿ ಯಾವ ರೀತಿಯಾಗಿ ಬೆಲೆಯಲ್ಲಿ ಬದಲಾವಣೆಯಾದರೆ ಬೇಡಿಕೆ ಯಾವ ರೀತಿಯಾಗಿ ಪ್ರತಿಕ್ರಿಯಿಸುತ್ತದೆ, ಆ ಬೇಡಿಕೆಯ ಪ್ರತಿಕ್ರಿಯೆಗೆ ಅನುಗುಣವಾಗಿ ವೆಚ್ಚದಲ್ಲಿ ಯಾವ ಬದಲಾವಣೆಯಾಗುತ್ತದೆ, ಈ ರೀತಿ ಆಗುವುದಕ್ಕೆ ಸ್ಥಿತಿಸ್ಥಾಪಕತ್ವದ ಸ್ವರೂಪ ಯಾವ ರೀತಿಯಾಗಿರುತ್ತದೆ ಅನ್ನುವಂಥದ್ದನ್ನ ಈ ಕೋಷ್ಟಕ ನಮಗೆ ತೋರಿಸಿಕೊಡುತ್ತದೆ. ಮೊದಲನೆಯದಾಗಿ ಈ ಒಂದು ಕೋಷ್ಟಕದಲ್ಲಿ ತೋರಿಸಿರುವಂತೆ ಅನುಕ್ರಮ ನಂಬರ್ 1, 2, 3, 4, 5, 6 ಆರು ಅನುಕ್ರಮ ನಂಬರ್ಗಳನ್ನ ತೆಗೆದುಕೊಂಡಿದ್ದೇವೆ. ಇಲ್ಲಿ ಬೆಲೆಯಲ್ಲಿನ ಬದಲಾವಣೆ, ಮೊದಲನೇ ಕೋಷ್ಟಕದ ಮೊದಲನೇ ಭಾಗದಲ್ಲಿ ಬೆಲೆಯಲ್ಲಿ ಬದಲಾವಣೆ ಯಾವ ರೀತಿ ಆಗ್ತದೆ ಅನ್ನುವಂಥದ್ದನ್ನ ನಾವು ತೋರಿಸಿದ್ದೇವೆ. ಆ ನಂತರ ಬೆಲೆಯಲ್ಲಿನ ಬದಲಾವಣೆಯಿಂದ ಬೇಡಿಕೆಯಲ್ಲಾಗುವ ಬದಲಾವಣೆ, ಈ ಬೇಡಿಕೆಯಲ್ಲಾಗುವ ಬದಲಾವಣೆಯ ನಂತರ ಬೆಲೆಯಲ್ಲಿನ ಪ್ರತಿಶತ ಬದಲಾವಣೆ. ಇಲ್ಲಿ ಕೇವಲ ಬೆಲೆಯಲ್ಲಿ ಬದಲಾವಣೆ ತೋರಿಸಿದ್ದೇವೆ, ಇಲ್ಲಿ ಬೇಡಿಕೆಯಲ್ಲಿ ಬದಲಾವಣೆ ತೋರಿಸಿದ್ದೇವೆ. ಮೂರನೇ ಭಾಗದಲ್ಲಿ ಈ ಒಂದು ಕಾಲಂನಲ್ಲಿ ನಾವು ಏನು ತೋರಿಸಿದ್ದೇವೆ ಅಂತಂದ್ರೆ ಬೆಲೆಯಲ್ಲಿನ ಶೇಕಡಾವಾರು ಬದಲಾವಣೆ, ಎಷ್ಟು ಬದಲಾವಣೆ ಆಗಿದೆ ಬೆಲೆಯಲ್ಲಿ ಅನ್ನುವಂಥದ್ದು. ಬೆಲೆಯಲ್ಲಿನ ಶೇಕಡಾವಾರು ಬದಲಾವಣೆಯಿಂದ ಬೇಡಿಕೆಯಲ್ಲಾಗುವ ಶೇಕಡಾವಾರು ಬದಲಾವಣೆ ಎಷ್ಟು ಅನ್ನುವಂಥದ್ದನ್ನ ಈ ಒಂದು ಕಾಲಂನಲ್ಲಿ ತೋರಿಸಿದ್ದೇವೆ. ಇದರ ನಂತರ ವೆಚ್ಚದಲ್ಲಿ ನಾವು ಆ ಒಂದು ಸರಕಿನ ಮೇಲೆ ಮಾಡುವ ವೆಚ್ಚದಲ್ಲಿ ಯಾವ ರೀತಿ ಆದಂತಹ ಪರಿಣಾಮ ಉಂಟಾಗ್ತಾ ಇದೆ ಅನ್ನುವಂಥದ್ದನ್ನ ಈ ಒಂದು ಭಾಗದಲ್ಲಿ, ಇದರ ನಂತರ ಬೆಲೆ ಬೇಡಿಕೆಯ ಸ್ಥಿತಿಸ್ಥಾಪಕತ್ವದ ಸ್ವರೂಪ ಯಾವ ರೀತಿ ಆದಂತಹ ಸ್ವರೂಪವನ್ನ ಹೊಂದಿದೆ ಅನ್ನುವಂಥದ್ದು. ಈಗಾಗಲೇ ನಿಮಗೆ ನಾನು ಸಾಮಾನ್ಯವಾಗಿ 5 ಸ್ಥಿತಿಸ್ಥಾಪಕತ್ವಗಳನ್ನ ಹೇಳಿದ್ದೇವೆ. ಪರಿಪೂರ್ಣ ಸ್ಥಿತಿಸ್ಥಾಪಕತ್ವ, ಸ್ಥಿತಿಸ್ಥಾಪಕತ್ವ ರಹಿತ, ಹೆಚ್ಚು ಸ್ಥಿತಿಸ್ಥಾಪಕತ್ವ, ಕಡಿಮೆ ಸ್ಥಿತಿಸ್ಥಾಪಕತ್ವ, ಸರಿಸಮ ಸ್ಥಿತಿಸ್ಥಾಪಕತ್ವ. 5 ಸ್ಥಿತಿಸ್ಥಾಪಕತ್ವವನ್ನು ಹೊಂದಿರುವಂತಹ ಸರಕುಗಳು ಇರುತ್ತವೆ ಮಾರುಕಟ್ಟೆಯಲ್ಲಿ ಅಂತ ಈಗಾಗಲೇ ನಾವು ಹಿಂದಿನ ಅಧ್ಯಾಯದಲ್ಲಿ ಅಥವಾ ಹಿಂದಿನ ಅವಧಿಯಲ್ಲಿ ಅಭ್ಯಾಸವನ್ನು ಮಾಡಿದ್ದೇವೆ. ಈಗ ಈ ಕೋಷ್ಟಕದಲ್ಲಿ ನಾವು ನೋಡೋದಾದ್ರೆ ಬೆಲೆಯಲ್ಲಿನ ಬದಲಾವಣೆ, ಮೊದಲು ಏನಾಗಿದೆ ಅಂತಂದ್ರೆ ನಾವು ಈ ಎರೋ ಮಾರ್ಕ್ ಅನ್ನ ಬಾಣದ ಚಿಹ್ನೆಯನ್ನ ನಾವು ಮೇಲ್ಮುಖವಾಗಿ ತೋರಿಸಿದ್ದೇವೆ. ಇದು ಮೇಲ್ಮುಖ ಚಿಹ್ನೆ ಏನ್ ತೋರಿಸ್ತದೆ ಅಂದ್ರೆ ಬೆಲೆ ಹೆಚ್ಚಳವಾಗಿದೆ. ಬೆಲೆ ಹೆಚ್ಚಳವಾಗಿರೋದ್ರಿಂದ ಸಾಮಾನ್ಯವಾಗಿ ಬೇಡಿಕೆಯಲ್ಲಿ ಏನಾಗ್ತದೆ, ಬೇಡಿಕೆಯಲ್ಲಿ ಸಾಮಾನ್ಯ ನಿಯಮ, ಬೆಲೆ ಹೆಚ್ಚಾದಂತೆ ಬೇಡಿಕೆಯು ಕಡಿಮೆಯಾಗುತ್ತದೆ. ಬೆಲೆಯಲ್ಲಿ ಬೇಡಿಕೆಯಲ್ಲಿ ಏನು ಬದಲಾವಣೆ ಆಗಿದೆ ಅಂತಂದ್ರೆ ಎರೋ ಮಾರ್ಕ್ ಏನದು ಕೆಳಮುಖವಾಗಿ ಚಲಿಸುತ್ತದೆ.
ಯಾಕಂದ್ರೆ ಬೆಲೆ ಮತ್ತು ಬೇಡಿಕೆ ಎರಡು ವಿರುದ್ಧವಾದಂತಹ ಸಂಬಂಧವನ್ನ ಹೊಂದಿದೆ. ಯಾವಾಗ ಬೆಲೆ ಮೇಲಕ್ಕೆ ಹೋಗುತ್ತದೆಯೋ ಆವಾಗ ಬೇಡಿಕೆ ಸಾಮಾನ್ಯವಾಗಿ ಕೆಳಕ್ಕೆ ಇಳಿಯುತ್ತದೆ ಎನ್ನುವಂತಹದ್ದು. ಇದು ಬೇಡಿಕೆಯ ನಿಯಮ. ಆ ನಿಯಮದಂತೆ ಪ್ರಾರಂಭದಲ್ಲಿ ಬೆಲೆ ಇರುತ್ತಾ ಹೋಗಿದೆ, ಬೇಡಿಕೆ ಇಳಿಯುತ್ತಾ ಹೋಗುತ್ತದೆ. ಅದೇ ರೀತಿಯಾಗಿ ಎರಡನೇ ಹಂತದಲ್ಲಿಯೂ ಕೂಡ ಬೆಲೆ ಇರುತ್ತಾ ಹೋಗಿದೆ, ಬೇಡಿಕೆ ಇಳಿಯುತ್ತಾ. ಮೂರನೇ ಹಂತದಲ್ಲಿಯೂ ಕೂಡ ಬೆಲೆ ಇರುತ್ತಾ ಹೋಗಿದೆ, ಬೇಡಿಕೆ ಇಳಿಯುತ್ತಾ ಹೋಗಿದೆ. ಇಡೀ ಒಂದು ಈ ಒಂದು ಕೋಷ್ಟಕದಲ್ಲಿ ಒಂದು ಎರಡು ಮೂರು ಹಂತದಲ್ಲಿ ಬೆಲೆ ಇರುತ್ತಾ ಹೋಗಿದೆ, ಬೇಡಿಕೆ ಇಳಿಯುತ್ತಾ ಬಂದಿದೆ, ನಂತರ ಬೆಲೆ ಇಳಿಯುತ್ತಾ ಬಂದಿದೆ, ಬೇಡಿಕೆ ಏರುತ್ತಾ ಹೋಗುತ್ತದೆ ಅನ್ನುವಂತದ್ದನ್ನ ಇದು ಬೇಡಿಕೆಯ ನಿಯಮದ ಪ್ರಕಾರ ಸಾಮಾನ್ಯವಾಗಿ ಈ ಒಂದು ಮಾನವ ಗುರುತುಗಳು ನಮಗೆ ತೋರಿಸಿಕೊಡುತ್ತದೆ. ಇನ್ನು ನಂತರ ನಾವು ಸ್ಥಿತಿಸ್ಥಾಪಕತ್ವವನ್ನು ಅಳೆಯುವಂತಹ ಸಂದರ್ಭದಲ್ಲಿ ಬೆಲೆಯಲ್ಲಿನ ಶೇಕಡಾವಾರು ಬದಲಾವಣೆ, ಅದರ ನಂತರ ಬೇಡಿಕೆಯಲ್ಲಾಗುವ ಶೇಕಡಾವಾರು ಬದಲಾವಣೆಯನ್ನ ನಾವು ವಸ್ತುಗಳ ಸ್ವರೂಪದ ಆಧಾರದ ಮೇಲೆ ಅದು ಬದಲಾವಣೆಯಾಗುತ್ತಾ ಹೋಗುತ್ತದೆ. ಅಂತಂದ್ರೆ ಬರೇ ನಾವು ಬೆಲೆಯಲ್ಲಿನ ಬದಲಾವಣೆಯಿಂದ ಬೇಡಿಕೆಯಲ್ಲಿ ಬದಲಾವಣೆ ಆಗುತ್ತದೆ ಅಂದ್ರೆ ಒಂದಕ್ಕೊಂದು ವಿರುದ್ಧವಾಗಿ ಚಲಿಸುತ್ತವೆ ಅನ್ನುವಂಥದ್ದನ್ನ ಬೇಡಿಕೆ ನಿಯಮ ಹೇಳಿಕೊಟ್ರೆ, ಬೆಲೆ ಬೇಡಿಕೆ ಸ್ಥಿತಿಸ್ಥಾಪಕತ್ವ ಏನಂತಂದ್ರೆ ಯಾವ ಪ್ರಮಾಣದಲ್ಲಿ ಅದು ವಿರುದ್ಧವಾಗಿ ಚಲಿಸುತ್ತವೆ ಅನ್ನುವಂಥದ್ದು ನಮಗೆ ತೋರಿಸಿಕೊಡುವಂತಹ. ಈಗ ಇಲ್ಲಿ ಬೆಲೆಯಲ್ಲಿನ ಪ್ರತಿಶತ ಬದಲಾವಣೆ, ಬೆಲೆಯಲ್ಲಿ ಪ್ರತಿಶತ ಬದಲಾವಣೆ ಅಂತಂದ್ರೆ ಎಷ್ಟಾಗಿದೆ ಅಂತಂದ್ರೆ ಇಲ್ಲಿ ಬೆಲೆ ಹೆಚ್ಚಳವಾಗಿದೆ. ಎಷ್ಟು ಹೆಚ್ಚಳವಾಗಿದೆ ಅಂದ್ರೆ ಶೇಕಡಾ 10% ಹೆಚ್ಚಳವಾಗಿದೆ. ಆದ್ದರಿಂದ ಈ ಹೆಚ್ಚಳವನ್ನ ನಾವು ಪ್ಲಸ್ ಚಿಹ್ನೆಯಿಂದ ಸೂಚಿಸುತ್ತೇವೆ. ಯಾವಾಗ ಬೆಲೆಯಲ್ಲಿ ಶೇಕಡಾ 10% ಹೆಚ್ಚಳವಾಗಿದೆಯೋ ಈ ಹೆಚ್ಚಳದ ಪರಿಣಾಮವಾಗಿ ಬೇಡಿಕೆಯಲ್ಲಿ ಏನು ಬದಲಾವಣೆಯಾಗಿದೆ ಅಂತಂದ್ರೆ ಶೇಕಡ 8% ಇಳಿಕೆಯಾಗಿದೆ. ಶೇಕಡ 8% ಇಳಿಕೆಯಾಗಿರೋದು -8 ಅಂತ ತೋರಿಸ್ತೇವೆ ನಾವು. ಅಂದ್ರೆ ಇದರ ಅರ್ಥ ಏನು ಅಂತಂದ್ರೆ ಬೇಡಿಕೆಯ ಬೆಲೆಯಲ್ಲಿನ ಪ್ರಮಾಣ ಏರಿಕೆಯ ಪ್ರಮಾಣ 10% ಬೇಡಿಕೆಯಲ್ಲಿನ ಇಳಿಕೆಯ ಪ್ರಮಾಣ 8 ಅಂತಂದ್ರೆ ಇಲ್ಲಿ ಏನಾಗ್ತದೆ, ಕಡಿಮೆ ಬೆಲೆಯಲ್ಲಿನ ಬದಲಾವಣೆ ಇದ್ದರೂ ಬೇಡಿಕೆಯಲ್ಲಿನ ಬದಲಾವಣೆಯ ಪ್ರಮಾಣ ಕಡಿಮೆಯಾಗಿದೆ ಅನ್ನುವಂಥದ್ದು ಇಲ್ಲಿ ತೋರಿಸಿಕೊಂಡು. ಆದ್ದರಿಂದ ಇವಾಗ ನಾವು ಏನ್ ಮಾಡ್ಬೇಕಾಗ್ತದೆ ಅಂತಂದ್ರೆ ಹೆಚ್ಚು ವೆಚ್ಚವನ್ನ ಮಾಡಬೇಕಾಗುತ್ತದೆ. ಬೆಲೆ ಹೆಚ್ಚಾದರೂ ಕೂಡ ನಾವು ಕೊಂಡುಕೊಳ್ಳುವ ಪ್ರಮಾಣವನ್ನ ಇಲ್ಲಿ ಎಷ್ಟು ಹೆಚ್ಚಾಗಿದೆಯೋ ಅಷ್ಟೇ ವಸ್ತುಗಳನ್ನ ನಾವು ಬಿಟ್ಟುಕೊಡೋದಿಲ್ಲ, ಕಡಿಮೆ ಬಿಟ್ಟುಕೊಡುತ್ತೇವೆ. ಆದ್ದರಿಂದ ನಾವು ಏನ್ ಮಾಡ್ತೀವಿ, ಆ ಸರಕಿನ ಮೇಲೆ ಹೆಚ್ಚು ವೆಚ್ಚವನ್ನ ಮಾಡಬೇಕಾಗುತ್ತದೆ. ಇದು ಯಾವಾಗ ಆಗ್ತದೆ ಅಂತಂದ್ರೆ ಕಡಿಮೆ ಬೆಲೆ ಸ್ಥಿತಿಸ್ಥಾಪಕತ್ವದ ಸರಕುಗಳು, ಕಡಿಮೆ ಬೆಲೆಯ ಸ್ಥಿತಿಸ್ಥಾಪಕತ್ವದ ಸರಕುಗಳು ಅಂತ ಯಾವಂದ್ರೆ ಜೀವನಾವಶ್ಯಕ ವಸ್ತುಗಳು, ದಿನನಿತ್ಯದ ಬಳಕೆಯ ವಸ್ತುಗಳು. ಇಲ್ಲಿ ದಿನನಿತ್ಯದ ಬಳಕೆಯ ವಸ್ತುಗಳಲ್ಲಿ ಬೆಲೆಯಲ್ಲಿ ಬಹಳಷ್ಟು ಬದಲಾವಣೆಯಾದರೆ ಬೇಡಿಕೆಯಲ್ಲಿ ಕಡಿಮೆ ಬದಲಾವಣೆ ಆಗುತ್ತದೆ ಅಂತ ನಾವು ಹೇಳಿವಿ. ಆವಾಗ ನಾವೇನ್ ಮಾಡ್ತೀವಿ, ಇಲ್ಲಿ ಹೆಚ್ಚು ವೆಚ್ಚವನ್ನು ಮಾಡುತ್ತೇವೆ ಅನ್ನುವಂಥದ್ದು ಇದು ತೋರಿಸಿಕೊಡುತ್ತದೆ. ಇನ್ನು ನಂಬರ್ 2, ಬೆಲೆಯಲ್ಲಿ ಏರಿಕೆಯಾಗಿದೆ, ಅದಕ್ಕೆ ವಿರುದ್ಧವಾಗಿ ಬೇಡಿಕೆ ಇಳಿದಿದೆ, ಆದರೆ ಬೆಲೆಯಲ್ಲಿನ ಪ್ರತಿಶತ ಬದಲಾವಣೆ 10. ಇಲ್ಲಿ ಏನಾಗಿದೆ, ಶೇಕಡ 10% ಬೆಲೆ ಏರಿಕೆಯಾಗಿದೆ. ಯಾವಾಗ ಬೆಲೆಯಲ್ಲಿ ಶೇಕಡ 10% ಏರಿಕೆಯಾಗಿದೆಯೋ ಬೇಡಿಕೆಯಲ್ಲಿ ಶೇಕಡ 8 ಬದಲಾವಣೆ ಆಗಿದೆ ಅಂತಂದ್ರೆ -12. ಇದು ಏನ್ ತೋರಿಸ್ತದೆ, ಬೆಲೆಯಲ್ಲಿನ ಬದಲಾವಣೆಯ ಪ್ರಮಾಣಕ್ಕಿಂತಲೂ ಬೇಡಿಕೆಯಲ್ಲಿನ ಬದಲಾವಣೆಯ ಪ್ರಮಾಣ ಹೆಚ್ಚಳವಾಗಿದೆ ಅನ್ನುವಂಥದ್ದನ್ನು ತೋರಿಸುತ್ತದೆ. ಯಾವಾಗ ಬೆಲೆ ಹೆಚ್ಚಾಯಿತೋ ಮೊದಲಿನ ಕೊಂಡುಕೊಳ್ಳುವ ಪ್ರಮಾಣಕ್ಕಿಂತಲೂ ಬಹಳಷ್ಟು ಪ್ರಮಾಣದಲ್ಲಿ ನಾವೇನ್ ಮಾಡ್ತೀವಿ, ಆವಾಗ ವಸ್ತುಗಳನ್ನ ಕೊಂಡುಕೊಳ್ಳುವುದನ್ನ ಬಿಡುತ್ತೇವೆ. ಇಲ್ಲಿ ಏನ್ ತೋರಿಸುತ್ತೆ ಅಂತಂದ್ರೆ ನಾವು ವೆಚ್ಚ ಮಾಡುವ ಪ್ರಮಾಣ ಮೊದಲಿಗಿಂತಲೂ ಕಡಿಮೆಯಾಗುತ್ತದೆ, ಆದ್ದರಿಂದ ವೆಚ್ಚದ ಪ್ರಮಾಣ ಕೆಳಮುಖವಾಗಿ ಚಲಿಸುತ್ತದೆ. ಯಾಕಂತಂದ್ರೆ ಆ ವಸ್ತುವನ್ನ ದೊಡ್ಡ ಪ್ರಮಾಣದಲ್ಲಿ ಕೊಂಡುಕೊಳ್ಳುವುದನ್ನ ನಾವು ನಿಲ್ಲಿಸುತ್ತೇವೆ. ಇದು ಯಾವ ರೀತಿಯಾದಂತಹ ಸ್ಥಿತಿಸ್ಥಾಪಕತ್ವ ಅಂತಂದ್ರೆ ಹೆಚ್ಚು ಬೆಲೆ ಸ್ಥಿತಿಸ್ಥಾಪಕತ್ವವನ್ನು ಹೊಂದಿರುವ ಸರಕುಗಳು, ಹೆಚ್ಚು ಬೆಲೆ ಸ್ಥಿತಿಸ್ಥಾಪಕತ್ವ ಹೊಂದಿರುವಂತಹ ವಸ್ತುಗಳು ಅಂತಂದ್ರೆ ನಾನು ಹೇಳಿರುವಂತಹದ್ದು ಐಷಾರಾಮಿ ಸರಕುಗಳು ಅಥವಾ ಬಾಳಿಕೆ ಬರುವಂತಹ ಸರಕುಗಳು. ಸಾಮಾನ್ಯವಾಗಿ ಈ ನಾವು ಏನ್ ಮಾಡ್ತೀವಿ ಅಂತಂದ್ರೆ ಬೆಲೆಯಲ್ಲಿ ಬಹಳಷ್ಟು ಹೆಚ್ಚಳವಾಯಿತು ಅಂತಂದ್ರೆ ಆ ವಸ್ತು ಕೊಂಡುಕೊಳ್ಳುವುದನ್ನ ನಾವು ಮುಂದಕ್ಕೆ ಹಾಕುತ್ತೇವೆ. ಸ್ವಲ್ಪ ದಿನಗಳವರೆಗೆ ತಡೆಯಬಹುದು ಅಥವಾ ಸ್ವಲ್ಪ ಪ್ರಮಾಣದಲ್ಲಿ ಕಂಡುಕೊಳ್ಳಬಹುದು.
ಅವರಿಂದ ವೆಚ್ಚದ ಪರಿಣಾಮ ಕೆಳಮುಖವಾಗಿ ಚಲಿಸುತ್ತದೆ. ಅಂದ್ರೆ ಮೊದಲಿಗಿಂತಲೂ ನಾವು ಕಡಿಮೆ ವೆಚ್ಚವನ್ನ ಮಾಡುತ್ತೇವೆ. ಇನ್ನು ನಂಬರ್ 3, ಬೆಲೆಯಲ್ಲಿನ ಬದಲಾವಣೆ. ಬೆಲೆ ಏರಿದೆ, ಬೇಡಿಕೆ ಇಳಿದಿದೆ. ಇಲ್ಲಿ ಬೆಲೆ ಎಷ್ಟು ಏರಿದೆ ಅಂತಂದ್ರೆ 10% ಬೆಲೆ ಹೆಚ್ಚಳವಾಗಿದೆ. ಬೆಲೆ 10% ಹೆಚ್ಚಳವಾಗಿದ್ದರ ಪರಿಣಾಮವಾಗಿ ಬೇಡಿಕೆಯಲ್ಲಿ ಏನಾಗಿದೆ ಅಂತಂದ್ರೆ 10% ಇಳಿದಿದೆ. ಅಂದ್ರೆ ಬೆಲೆ ಮತ್ತು ಬೇಡಿಕೆ ಎರಡರ ಪ್ರತಿಶತ ಬದಲಾವಣೆ ಏನಾಗಿದೆ ಅಂತಂದ್ರೆ ಅಷ್ಟೇ ಇದೆ. ಅವಾಗ ನಾವೇನ್ ಮಾಡ್ಬೇಕಾಗ್ತದೆ, ವೆಚ್ಚದ ಮೇಲೆ ಏನು ಪರಿಣಾಮ ಅಂತಂದ್ರೆ ಯಾವುದೇ ರೀತಿಯಾದಂತಹ ಪರಿಣಾಮ ಬೀರೋದಿಲ್ಲ. ಆದ್ದರಿಂದ ಮೊದಲು ಇದರ ಅರ್ಥ ಏನು ಅಂತಂದ್ರೆ ಯಾವುದೋ ಒಂದು ಸರಕಿನ ಮೇಲೆ ನಾವು ಮೊದಲು ಎಷ್ಟು ಖರ್ಚು ಮಾಡುತ್ತಿದ್ದೇವೋ ಅಷ್ಟೇ ಪ್ರಮಾಣದಲ್ಲಿ ವೆಚ್ಚವನ್ನ ಮಾಡುತ್ತೇವೆ. ಯಾಕಂತಂದ್ರೆ 10% ಬೆಲೆ ಹೆಚ್ಚಳವಾಗಿರೋದ್ರಿಂದ 10% ಬೇಡಿಕೆಯನ್ನ ನಾವು ಕಡಿಮೆ ಮಾಡ್ತೇವೆ. ಅವಾಗ ಏನಾಯ್ತು ಅಂತಂದ್ರೆ ನಾವು ಆ ಸರಕಿನ ಮೇಲೆ ಮಾಡುವ ವೆಚ್ಚ ಸರಿಸಮವಾಗಿದೆ, ಯಾವುದೇ ಬದಲಾವಣೆ ಇಲ್ಲ. ಆದ್ದರಿಂದ ಇಲ್ಲಿ ಬದಲಾವಣೆ ಕಾನ್ಸ್ಟಂಟ್, ವೆಚ್ಚದಲ್ಲಿ ಯಾವುದೇ ಬದಲಾವಣೆ ಆಗುವುದಿಲ್ಲ. ಇಲ್ಲಿ ಬೆಲೆ ಬೇಡಿಕೆ ಸ್ಥಿತಿಸ್ಥಾಪಕತ್ವ ಎಂಥದ್ದು ಅಂತಂದ್ರೆ ಸರಿಸಮ ಸ್ಥಿತಿಸ್ಥಾಪಕತ್ವ ಎಂದು ಕರೆಯುತ್ತೇವೆ. ಸರಿಸಮ ಬೆಲೆ ಸ್ಥಿತಿಸ್ಥಾಪಕತ್ವ ಅಂತಂದ್ರೆ ಬೆಲೆಯಲ್ಲಿ ಎಷ್ಟು ಪ್ರಮಾಣದಲ್ಲಿ ಬದಲಾವಣೆ ಆಗಿದೆಯೋ ಬೇಡಿಕೆಯಲ್ಲೂ ಅಷ್ಟೇ ಪ್ರತಿಶತ ಬದಲಾವಣೆ ಆಗಿರುವುದನ್ನ ನಾವು ಈ ರೀತಿಯಾದಂತಹ ಸ್ವರೂಪದಲ್ಲಿ ಕಾಣಬಹುದು. ನಂಬರ್ 4, ಬೆಲೆಯಲ್ಲಿನ ಬದಲಾವಣೆ ಕೆಳಮುಖವಾಗಿದೆ. ಅಂತಂದ್ರೆ ಈ ಬೆಲೆ ಕಡಿಮೆಯಾಗಿದೆ, ಬೆಲೆ ಕಡಿಮೆಯಾಗಿದೆ, ಸಾಮಾನ್ಯವಾಗಿ ಬೇಡಿಕೆ ಹೆಚ್ಚುತ್ತದೆ. ಅಂದ್ರೆ ಬೆಲೆಯಲ್ಲಿನ ಏರಿಕೆಯು ಬೇಡಿಕೆಯಲ್ಲಿ ಏರಿಕೆ ಆಗಿದೆ. ಆದ್ರೆ ಪ್ರತಿಶತ ನೋಡುವುದಾದ್ರೆ ಬೆಲೆ 10% ಕಡಿಮೆಯಾಗಿದೆ, ಬೇಡಿಕೆ 15% ಇದೆ. ಇಲ್ಲಿ ಬೆಲೆ 10, ಬೇಡಿಕೆ 15, ಅವಾಗ ಏನಾಗ್ತದೆ ಅಂತಂದ್ರೆ ನಾವು ಆ ಸರಕಿನ ಮೇಲೆ ಮಾಡುವ ವೆಚ್ಚ ಹೆಚ್ಚಾಗುತ್ತದೆ. ಯಾಕೆ ಹೆಚ್ಚಾಗ್ತದೆ ಅಂತಂದ್ರೆ ಬೆಲೆ 10% ಇಳಿದಿದೆ, ಆದ್ರೆ ನಾವು ಕೊಂಡುಕೊಳ್ಳುವ ಪ್ರಮಾಣವನ್ನ ಬೆಲೆಯಲ್ಲಿನ ಬದಲಾವಣೆಗಿಂತಲೂ ಹೆಚ್ಚಿನ ವಸ್ತುಗಳನ್ನ ಕೊಂಡುಕೊಳ್ಳುತ್ತಿದ್ದೇವೆ. ಆದ್ದರಿಂದ ನಾವು ಏನ್ ಮಾಡ್ತಾ ಇದ್ದೀವಿ, ಆ ಸರಕಿನ ಮೇಲೆ ಹೆಚ್ಚು ವೆಚ್ಚವನ್ನ ಮಾಡಬೇಕಾಗುತ್ತದೆ. ಇದು ಯಾವಾಗ ಬರ್ತದೆ? ಹೆಚ್ಚು ಸ್ಥಿತಿಸ್ಥಾಪಕತ್ವದ ಸರಕುಗಳು. ಸಾಮಾನ್ಯವಾಗಿ ಹೇಳಬೇಕು ಅಂತಂದ್ರೆ ಕಾರುಗಳನ್ನ ಕಂಡುಕೊಳ್ಳುವಂತಹ ಸಂದರ್ಭದಲ್ಲಿ ಯಾವುದೋ ಒಂದು ಹಂತದಲ್ಲಿ ಕಾರಿನ ಬೆಲೆಗಳು ಇಳಿದು ಅಂತಂದ್ರೆ ಅವಾಗ ನಾವೇನ್ ಮಾಡ್ತೀವಿ, ಅವುಗಳ ಮೇಲೆ ಹೆಚ್ಚು ವೆಚ್ಚವನ್ನ ಮಾಡುತ್ತೇವೆ, ಅಂದ್ರೆ ಬೇಡಿಕೆಯನ್ನ ಸಲ್ಲಿಸುತ್ತೇವೆ. ಅವಾಗ ಏನಾಗ್ತದೆ, ಹೆಚ್ಚಿನ ಬೆಲೆಯ ವಸ್ತುಗಳನ್ನ ನಾವು ಕೊಂಡುಕೊಳ್ಳೋದಕ್ಕೆ ಹೋಗುವುದು. ಇಲ್ಲ ಅಂತಂದ್ರೆ ಈಗ ಬಂಗಾರದ ಬೆಲೆ ಇಳಿತು, ನಾವು ಒಂದು ತೊಲೆ ಬಂಗಾರವನ್ನ ಕೊಂಡುಕೊಳ್ಳುವ ಬದಲಾಗಿ ನಾವು 2 ತೊಲೆ ಬಂಗಾರವನ್ನ ಕೊಂಡುಕೊಂಡಿವಂತಾವಾಗ ಏನಾಗ್ತದೆ, ಹೆಚ್ಚು ವೆಚ್ಚವನ್ನ ಮಾಡಬೇಕಾಗುತ್ತದೆ. ಆದ್ದರಿಂದ ವೆಚ್ಚದ ಪರಿಣಾಮ ಇಲ್ಲಿ ಏರಿಕೆಯಾಗುತ್ತದೆ ಎನ್ನುವಂತಹ. ಇನ್ನು ನಂಬರ್ 5, ಬೆಲೆಯಲ್ಲಿ ಇಳಿಕೆಯಾಗಿದೆ, ಬೆಲೆಯಲ್ಲಿ ಇಳಿಕೆಯ ಪ್ರಮಾಣದಿಂದ ಬೇಡಿಕೆಯ ಪ್ರಮಾಣ ಏರಿದೆ, ಇದು ಸ್ವಾಭಾವಿಕ. ಆದ್ರೆ ಇಲ್ಲಿ ಬೆಲೆಯಲ್ಲಿನ ಬದಲಾವಣೆಯ ಪ್ರಮಾಣ 10% ಇಳಿಕೆಯಾಗಿದೆ. 10% ಬೆಲೆಯಲ್ಲಿ ಇಳಿಕೆಯಾಗಿದೆ, ಬೇಡಿಕೆಯಲ್ಲಿ ಬದಲಾವಣೆ ಆಗಿರೋದು ಎಷ್ಟು ಅಂತಂದ್ರೆ 7% ಮಾತ್ರ ಏರಿಕೆಯಾಗಿದೆ. ಅಂದ್ರೆ ಇಲ್ಲಿ ವೆಚ್ಚದ ಪರಿಣಾಮ ಏನಾಗ್ತದೆ ಅಂತಂದ್ರೆ ವೆಚ್ಚವನ್ನು ನಾವು ಕಡಿಮೆ ಮಾಡುತ್ತೇವೆ. ಯಾಕೆ ವೆಚ್ಚವನ್ನ ಕಡಿಮೆ ಮಾಡುತ್ತೇವೆ ಅಂತಂದ್ರೆ ಬೆಲೆಯಲ್ಲಿ 10% ಬದಲಾವಣೆ ಆದರೆ ಬೇಡಿಕೆಯಲ್ಲಿ ಕೇವಲ 7% ಬದಲಾವಣೆಯಾಗಿದೆ. ಅಂದ್ರೆ ನಾವು ಸಾಮಾನ್ಯ ಸರಕುಗಳು, ಜೀವನಾವಶ್ಯಕ ಸರಕುಗಳು ಅಂತ ನಾವು ಏನ್ ಕರಿತೀವೋ ಅವುಗಳನ್ನು ಬಹಳಷ್ಟು ದೊಡ್ಡ ಪ್ರಮಾಣದಲ್ಲಿ ನಾವು ಕೊಂಡುಕೊಳ್ಳುವುದಿಲ್ಲ. ನಿರ್ದಿಷ್ಟವಾಗಿ ಆ ಸರಕುಗಳನ್ನು ನಾವು ಕೊಂಡುಕೊಳ್ಳಲೇಬೇಕಾಗುತ್ತದೆ. ಬೆಲೆಯಲ್ಲಿ ಬಹಳಷ್ಟು ಇಳಿಕೆ ಆದ್ರೆ ನಾವು ಬೇಡಿಕೆಯಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಹೆಚ್ಚಳವನ್ನು ಮಾಡುತ್ತೇವೆ. ಅವಾಗ ಏನಾಗ್ತದೆ ಅಂದ್ರೆ ವೆಚ್ಚದ ಪರಿಣಾಮ ಕಡಿಮೆಯಾಗುತ್ತದೆ. ಯಾಕಂತಂದ್ರೆ ಬೆಲೆಯಲ್ಲಿನ ಇಳಿಕೆಯ ಪ್ರಮಾಣಕ್ಕಿಂತಲೂ ಕಡಿಮೆ ಪ್ರಮಾಣದಲ್ಲಿ ನಾವು ಆ ಸರಕುಗಳಿಗೆ ಬೇಡಿಕೆಯನ್ನ ಸಲ್ಲಿಸುತ್ತೇವೆ. ಇದರ ಪರಿಣಾಮವಾಗಿ ನಾವು ಅವುಗಳ ಮೇಲೆ ಮಾಡುವ ವೆಚ್ಚವು ಕಡಿಮೆಯಾಗುತ್ತದೆ. ಇದಕ್ಕೆ ಬೆಲೆ ಬೇಡಿಕೆಯ ಸ್ಥಿತಿಸ್ಥಾಪಕತ್ವ, ಕಡಿಮೆ ಸ್ಥಿತಿಸ್ಥಾಪಕತ್ವವನ್ನು ಹೊಂದಿದ ಸರಕುಗಳು ಅಂತ ನಾವು ತಿಳ್ಕೋಬಹುದು. ಇನ್ನು ಲಾಸ್ಟ್ ಒನ್, ನಂಬರ್ 6, ಬೆಲೆಯಲ್ಲಿ ಇಳಿಕೆಯಾಗಿದೆ, ಬೇಡಿಕೆಯು ಏರಿದೆ. ಆದ್ರೆ ಇಲ್ಲಿ ಬೆಲೆಯಲ್ಲಿನ ಇಳಿಕೆಯ ಪ್ರಮಾಣ 10%, ಬೇಡಿಕೆಯಲ್ಲಿನ ಏರಿಕೆಯ ಪ್ರಮಾಣ 10%. ಆದ್ದರಿಂದ ಇಲ್ಲಿ ನಾವು ಮೊದಲು ಏನು ವೆಚ್ಚ ಮಾಡ್ತಿದ್ದೀವೋ
ಅಷ್ಟೇ ವೆಚ್ಚವನ್ನ ನಾವು ಮಾಡಬೇಕಾಗುತ್ತದೆ. ವೆಚ್ಚದಲ್ಲಿ ಯಾವುದೇ ರೀತಿಯಾದಂತಹ ಬದಲಾವಣೆ ಆಗೋದಿಲ್ಲ. ಆದ್ದರಿಂದ ಇದನ್ನ ನಾವು ಸರಿಸಮ ಸ್ಥಿತಿಸ್ಥಾಪಕತ್ವದ ಬೇಡಿಕೆ ಎಂದು ಕರೆಯುತ್ತೇವೆ. ಈ ರೀತಿಯಾಗಿ ಸ್ಥಿತಿಸ್ಥಾಪಕತ್ವ ಮತ್ತು ವೆಚ್ಚದ ನಡುವಿನ ಸಂಬಂಧ, ನಾವು ಕೇವಲ ಬೆಲೆ ಇಳಿತು ಅಂತಂದ್ರೆ ವೆಚ್ಚ ಕಡಿಮೆ ಆಗ್ತದೆ, ಬೆಲೆ ಏರ್ತು ಅಂತಂದ್ರೆ ವೆಚ್ಚ ಹೆಚ್ಚಾಗ್ತದೆ ಅಂತ ನಾವು ಅರ್ಥೈಸಬಾರದು. ಆದ್ರೆ ಇಲ್ಲಿ ಏನಾಗ್ತದೆ ಅಂದ್ರೆ ವೆಚ್ಚ ಹೆಚ್ಚು ಕಡಿಮೆ ಆಗೋದಕ್ಕೆ ಬೆಲೆಯಲ್ಲಿನ ಬದಲಾವಣೆಯಿಂದ ಬೆಲೆ ಕಡಿಮೆ ಆಗೋದ್ರಿಂದ ಅಥವಾ ಬೆಲೆ ಹೆಚ್ಚಾಗೋದ್ರಿಂದ ವೆಚ್ಚ ಹೆಚ್ಚು ಕಡಿಮೆ ಆಗ್ತದೆ ಅನ್ನುವಂಥದ್ದನ್ನ ನಿರ್ಧಾರ ಮಾಡೋದು ಯಾವುದು ಅಂತಂದ್ರೆ ಅದು ಸ್ಥಿತಿಸ್ಥಾಪಕತ್ವ. ಯಾವ ರೀತಿಯ ಸ್ಥಿತಿಸ್ಥಾಪಕತ್ವದ ಸರಕುಗಳು ಇವೆ ಅನ್ನುವಂಥದ್ದು ಇಲ್ಲಿ ಪ್ರಮುಖವಾದಂತಹ ಪಾತ್ರವನ್ನು ವಹಿಸುತ್ತದೆ. ಆದ್ದರಿಂದ ಸ್ಥಿತಿಸ್ಥಾಪಕತ್ವ ಮತ್ತು ವೆಚ್ಚವನ್ನ ನಾವು ಈ ಕೋಷ್ಟಕದ ಮೂಲಕ ನೋಡಿಕೊಳ್ಳಬಹುದು. ಇನ್ನು ನೆಕ್ಸ್ಟ್ ಆಯತಾಕಾರದ ಪರವಲಯ. ಆಯತಾಕಾರದ ಪರವಲಯ ಅಂತಂದ್ರೆ ಇದು ಹೈಪರ್ಬೋಲಾ ಅಂತಂದ್ರೆ ಇದು ತೀರ ಮಧ್ಯವಾಗಿರುತ್ತದೆ ಮೂಲಕ್ಕೆ. ಇದು ಜೀರೋ, ಇದು ಮೂಲ ಅಂತ ಕರಿತೇವೆ. ಈ ಮೂಲಕ್ಕೆ ಯಾವಾಗಲೂ ಬೇಡಿಕೆಯ ರೇಖೆಯು ತೀನ ಮಧ್ಯವಾಗಿರುತ್ತದೆ ಅಥವಾ ಬಾಹ್ಯ ಗೋಲಾಕಾರವಾಗಿರುತ್ತದೆ ಅಥವಾ ಹೈಪರ್ ಗೋಲ ಆಗಿರುತ್ತದೆ ಅಂತ ನಾವು ಇಲ್ಲಿ ಕರಿತೇವೆ. ಇಲ್ಲಿ ಏನಾಗ್ತದೆ ಅಂತಂದ್ರೆ ಎಕ್ಸ್ ಮತ್ತು ವಾಯ್ ಎನ್ನುವಂತಹದ್ದು ಎರಡು ತಿಲಕಗಳನ್ನ ನಾವು ತೆಗೆದುಕೊಂಡಿದ್ದೇವೆ. ಈ ಎರಡು ತಿಲಕಗಳಲ್ಲಿ ನಾವು ಇ ಅಥವಾ ಸಿ ಎನ್ನುವಂತಹದ್ದು ಒಂದು ಸ್ಥಿರಾಂಕ. ಇಲ್ಲಿ ನಾವು ಎಕ್ಸ್ ಮತ್ತು ವಾಯ್ ಗಳಲ್ಲಿ ಏನು ಎರಡು ಸಂಯೋಜನೆಗಳನ್ನ ನಾವು ಆಯ್ಕೆ ಮಾಡಿಕೊಂಡಿದ್ದೇವೆ. ಒಂದು ಓ ವಾಯ್ ಒನ್ ಪಿ ಎಕ್ಸ್ ಒನ್ ಅನ್ನುವಂತಹದ್ದು ಒಂದು ಸಂಯೋಜನೆ, ಇನ್ನೊಂದು ಓ ವಾಯ್ ಟು ಕ್ಯೂ ಎಕ್ಸ್ ಟು ಅನ್ನುವಂತಹದ್ದು ಇನ್ನೊಂದು ಸಂಯೋಜನೆ. ಇವು ಎರಡು ಸಂಯೋಜನೆ ನಾವು ಈ ಒಂದು ರೇಖಾಚಿತ್ರದಲ್ಲಿ ಒಂದು ಪಿ ಮತ್ತು ಒಂದು ಕ್ಯೂ, ಇಲ್ಲಿ ಎಕ್ಸ್ ವೈ ಇಸ್ ಈಕ್ವಲ್ ಟು ಸಿ ಅಂದ್ರೆ ಎಕ್ಸ್ ಮತ್ತು ವಾಯ್ ನ ಎಲ್ಲಾ ಸಂಯೋಜನೆಗಳು ಈ ರೇಖೆ ಮೇಲೆ ಬರುವ ಸಂಯೋಜನೆಗಳು ಸಿಗೆ ಸಮನಾಗಿರುತ್ತವೆ ಅನ್ನುವಂಥದ್ದು ಇದು ತೋರಿಸುತ್ತದೆ. ಅಂತಂದ್ರೆ ಇಲ್ಲಿ ಈ ಅನ್ನುವಂತಹದ್ದು ಸ್ಥಿರಾಂಕ. ಸ್ಥಿರಾಂಕ ಅಂದ್ರೆ ಒಬ್ಬ ಅನುಭೋಗಿಯು ಆ ಒಂದು ಸರಕಿನ ಮೇಲೆ ಮಾಡುವ ವೆಚ್ಚ ಸ್ಥಿರವಾಗಿರುತ್ತದೆ ಅನ್ನುವಂಥದ್ದನ್ನ ನಾವು ಇಲ್ಲಿ ಕಾಣಬಹುದಾಗಿದೆ. ಇಲ್ಲಿ ಏನು ತೋರಿಸ್ತದೆ ಅಂದ್ರೆ ಸಾಮಾನ್ಯವಾಗಿ ಇದು ಬೆಲೆ ವೈ ಒನ್ ಬೆಲೆ ಇದ್ದಂತಹ ಸಂದರ್ಭದಲ್ಲಿ ನಾವು ಎಕ್ಸ್ ಒನ್ ಸರಕುಗಳನ್ನ ಕೊಂಡುಕೊಳ್ಳುತ್ತೇವೆ. ನಾವು ಇಲ್ಲಿ ಸಮತೋಲನವನ್ನ ಸಾಧಿಸಿದ್ದೇವೆ ಅಂತ ಅರ್ಥ. ಇನ್ನು ನಂಬರ್ ಟು, ಬೆಲೆ ವೈ ಒನ್ ಇದರಿಂದ ವೈ ಟು ಇಳಿತು ಅಂತಂದ್ರೆ ನಾವು ಕೊಂಡುಕೊಳ್ಳುವ ಪ್ರಮಾಣ ಏನಂತಂದ್ರೆ ಎಕ್ಸ್ ಟುಗೆ ಅದು ಹೆಚ್ಚಳವಾಯಿತು ಅನ್ನುವಂಥದ್ದು. ಇಲ್ಲ ಅಂದ್ರೆ ಒಂದು ನಿರ್ದಿಷ್ಟ ನಾವು ಆದಾಯದಲ್ಲಿ ಎರಡು ಸರಕುಗಳನ್ನ ಕಂಡುಕೊಳ್ಳುವುದಾದ್ರೆ ವೈ ಒನ್ ಮತ್ತು ಎಕ್ಸ್ ಒನ್ ಇದು ಒಂದು ಗುಂಪು, ಆನಂತರ ವೈ ಟು ಮತ್ತು ಎಕ್ಸ್ ಟು ದ ಇನ್ನೊಂದು ಗುಂಪು ಅಂತಂದ್ರೆ ಇಲ್ಲಿ ಏನಾಗ್ತದೆ ಒಂದು ಸರಕನ್ನ ಪಡೆಯೋದಕ್ಕೆ ಇನ್ನೊಂದು ಸರಕನ್ನ ನಾವು ಬಿಟ್ಟುಕೊಳ್ಳೋದನ್ನ ನಾವು ಇಲ್ಲಿ ಕಾಣುತ್ತೇವೆ. ಆದ್ದರಿಂದ ಓ ವೈ ಒನ್ ಪಿ ಎಕ್ಸ್ ಒನ್ ಮತ್ತು ಓ ವೈ ಟು ಕ್ಯೂ ಎಕ್ಸ್ ಟು ಇಸ್ ಈಕ್ವಲ್ ಟು ಸಿ, ಇವು ಎರಡೂ ಗುಂಪುಗಳು ಸಿಗೆ ಸಮನಾಗಿರುತ್ತವೆ. ಈ ಗುಂಪಂದ್ರೂ ಅಷ್ಟೇ, ಈ ಗುಂಪಂದ್ರೂ ಅಷ್ಟೇ, ಇವು ಎರಡು ಸಂಯೋಜನೆಗಳು ಒಂದೇ ರೀತಿಯಾಗಿರುತ್ತವೆ. ಅದಲ್ಲ ಇಲ್ಲಿ ಇದು ಇಳಿಜಾರನ್ನ ಹೊಂದಿರುತ್ತದೆ, ಸಮತೋಲನಕ್ಕೆ ಸಮತಲಕ್ಕೆ ಅದು ಇಳಿಜಾರನ್ನ ಹೊಂದಿರುತ್ತದೆ. ಈ ಇಳಿಜಾರು ಯಾವಾಗಲೂ ಬಾಹ್ಯ ಗೋಲಾಕಾರವಾಗಿರುತ್ತದೆ. ಆದ್ದರಿಂದ ಇದನ್ನ ಆಯತಾಕಾರದ ಪರವಲಯ ಎಂದು ನಾವು ಕರೆಯುತ್ತೇವೆ. ಇಲ್ಲಿ ಪಿ ಕ್ಯೂ ಇಸ್ ಈಕ್ವಲ್ ಟು ಇ, ಪಿ ಕ್ಯೂ ಇಸ್ ಈಕ್ವಲ್ ಟು ಇ ಅಂತಂದ್ರೆ ಪಿ ಅಂತಂದ್ರೆ ಬೆಲೆ, ಕ್ಯೂ ಅಂದ್ರೆ ಪ್ರಮಾಣ. ನಾವು ಒಂದು ವಸ್ತುವಿನ ಬೆಲೆ ಅದು ಕೊಂಡುಕೊಳ್ಳುವ ಪ್ರಮಾಣ ಎರಡನ್ನ ನಾವು ಗುಣಿಸಿದಾಗ ಅದು ನಾವು ಮಾಡುವ ಎಕ್ಸ್ಪೆಂಡಿಚರ್ ಅಥವಾ ವೆಚ್ಚಕ್ಕೆ ಸಮನಾಗಿರುತ್ತದೆ ಅನ್ನುವಂಥದ್ದು ಇದು ತೋರಿಸಿಕೊಡುತ್ತದೆ. ಈ ರೀತಿಯಾಗಿ ನಾವು ಆಯತಾಕಾರದ ಪರವಲಯ ಮತ್ತು ಸ್ಥಿತಿಸ್ಥಾಪಕತ್ವ ಮತ್ತು ವೆಚ್ಚ ಈ ರೀತಿಯಾದಂತಹ ವಿಷಯಗಳನ್ನ ನಾವು ಇವತ್ತು ತಿಳಿದುಕೊಂಡಿದ್ದೇವೆ. ಮುಂದಿನ ಅವಧಿಯಲ್ಲಿ ಈ ಒಂದು ಅಧ್ಯಾಯ ಸಾಮಾನ್ಯವಾಗಿ ಎರಡನೇ ಅಧ್ಯಾಯಗಳಿಗೆ ಕೊನೆಗೊಳ್ಳುತ್ತದೆ. ಇನ್ನು ನಾವು ಮುಂದಿನ ಅವಧಿಯಲ್ಲಿ ಸಮಗ್ರ ಅರ್ಥಶಾಸ್ತ್ರ ಅಂದರೆ ಏನು ಅನ್ನುವಂಥದ್ದು ಆ ಒಂದು ಭಾಗದ ಕಡೆಗೆ ನಾವು ಹೋಗುವಂತಹದ್ದು. ಇದಾಗಿ ಈ ಒಂದು ಅಧ್ಯಾಯಕ್ಕೆ ಸಂಬಂಧಪಟ್ಟಂತೆ ಅನೇಕ ಪ್ರಶ್ನೆಗಳನ್ನು ಅಥವಾ ಯಾವ ರೀತಿಯಾದಂತಹ ಪ್ರಶ್ನೆಗಳನ್ನು
ಕೇಳ್ತಾರೆ ಪರೀಕ್ಷೆಯಲ್ಲಿ ಅನ್ನುವಂಥದ್ದನ್ನ ನಾವು ಈಗಾಗಲೇ ನಿಮಗೆ ಹೇಳಿದ್ದೇವೆ. ಅದಕ್ಕೆ ಸಂಬಂಧಪಟ್ಟಂತಹ ಉತ್ತರಗಳನ್ನು ನೀವು ಸಿದ್ಧಪಡಿಸಿಕೊಳ್ಳುವಂಥದ್ದು ಬಹಳಷ್ಟು ಅವಶ್ಯಕವಾಗಿದೆ.